ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ಸೊ ಸ್ನೇಹಿತರೆ ನೀನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ಪಡೆಯಲು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಮೂನೆ ಅಥವಾ ಮಾದರಿ ವಿಧಾನ ಅಥವಾ ಸ್ಯಾಂಪ್ಲಿಂಗ್ ಮೆಥಡ್ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಪ್ರಮುಖವಾಗಿ ಬರುವಂತಹ ನಮೂನೆಯ ವ್ಯಾಖ್ಯಾನ ನಮೂನೆಯ ಗುಣಲಕ್ಷಣಗಳು ಹಾಗೂ ನಮೂನೆಯ ಪ್ರಕಾರಗಳ ಬಗ್ಗೆ ಇಂದು ಅಧ್ಯಯನ ಮಾಡೋಣ ಬನ್ನಿ ಹಾಗಾದರೆ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಸ್ನೇಹಿತರೆ ನಮೂನೆ ಅಥವಾ ಮಾದರಿ ವಿಧಾನ ಎಂಬುದು ಸಂಶೋಧನೆಗಳಲ್ಲಿ ಅನುಸರಿಸಲಾಗುತ್ತಿರುವಂತಹ ಒಂದು ಮುಖ್ಯ ಕ್ರಮಗಳಲ್ಲಿ ಒಂದು ಸಂಶೋಧನಾ ಕ್ಷೇತ್ರವು ಬಹಳ ವಿಶಾಲವಾದದ್ದರಿಂದ ಅದನ್ನು ಒಂದೇ ಬಾರಿಗೆ ಅಧ್ಯಯನ ಮಾಡಲು ಅಥವಾ ಮಾಡುವುದು ಬಹಳ ಕಷ್ಟಕರವಾದಂಥ ಸಂಗತಿ ಆದ್ದರಿಂದ ಆ ಕ್ಷೇತ್ರದ ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಅಥವಾ ಹೊಂದಿರುವುದರೊಂದಿಗೆ ಅದನ್ನು ಪ್ರತಿನಿಧಿಸಬಹುದಾದಂತಹ ಅದರ ಒಂದು ಭಾಗವನ್ನು ಅಧ್ಯಯನ ದೃಷ್ಟಿಯಿಂದ ಆಯ್ದುಕೊಳ್ಳಲಾಗುತ್ತದೆ ಆ ಆಯ್ದುಕೊಂಡಂತಹ ಭಾಗವನ್ನೇ ನಮೂನೆ ಅಥವಾ ಮಾದರಿ ಎಂದು ನಾವು ಹೇಳಬಹುದಾಗಿದೆ ಅಥವಾ ಸಂಶೋಧನಾ ಕಾರ್ಯದಲ್ಲಿ ಸಂಶೋಧಕನು ತನ್ನ ಉದ್ದೇಶ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅವಶ್ಯಕವಾದಂತಹ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕಾಗಿ ಸಮಷ್ಟಿಯಿಂದ ಆಯ್ಕೆ ಮಾಡಿಕೊಂಡಂತಹ ಸದಸ್ಯರನ್ನೊಳಗೊಂಡ ಪ್ರಾತಿನಿಧಿಕ ಗುಂಪನ್ನು ಪ್ರತಿಚಯನ ಅಥವಾ ನಮೂನೆ ಎಂದು ಕರೆಯುತ್ತೇವೆ ಇನ್ನು ಈ ನಮೂನೆಗೆ ಮಾದರಿ ಪ್ರತಿಚಯನ ಅಥವಾ ಪ್ರತಿದರ್ಶನ ಪ್ರತಿದರ್ಶಕ ಎಂತಲೂ ಸಹ ಅನೇಕ ಹೆಸರುಗಳಿಂದ ಕರೆಯುವುದನ್ನು ನಾವು ಗಮನಿಸಬಹುದಾಗಿದೆ ಇನ್ನು ಈ ಮಾದರಿಗೆ ಅಥವಾ ನಮೂನೆಗೆ ನೀಡಿರತಕ್ಕಂಥ ವ್ಯಾಖ್ಯಾನಗಳನ್ನು ಗಮನಿಸೋಣ ಇಲ್ಲಿ ಮೊದಲನೇದಾಗಿ ಗೂಡ್ ಮತ್ತು ಹ್ಯಾಟ್ ರವರ ಪ್ರಕಾರ ಗಮನಿಸಿದಾಗ ಬೃಹತ್ ಅಂಕಿಯ ಅಥವಾ ಬೃಹತ್ ಅಂಕಿ ಅಂಶಗಳನ್ನು ಪ್ರತಿನಿಧಿಸುವಂತಹ ಚಿಕ್ಕ ಪ್ರತಿನಿಧಿಯೇ ಪ್ರತಿಚಯನ ಅಥವಾ ನಮೂನೆ ಎಂದು ಇಲ್ಲಿ ಗೂಡ್ ಮತ್ತು ಹ್ಯಾಟ್ ಅವರು ವಿವರಿಸಿದ್ದಾರೆ ಇನ್ನು ನಾಸ್ಲಿನ್ ರವರ ಪ್ರಕಾರ ನೋಡಿದಾಗ ಇಡೀ ಜನಾಂಗದ ಒಂದು ಪ್ರಾತಿನಿಧಿಕ ಘಟಕವೇ ಪ್ರತಿಚಯನ ಅಥವಾ ನಮೂನೆ ಎಂಬುದಾಗಿ ಹೇಳುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ನಮೂನೆ ಎಂಬುದು ಸಂಶೋಧನಾ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ಪ್ರಾತಿನಿಧಿಕ ಗುಂಪು ಎಂದು ಹೇಳಬಹುದಾಗಿದೆ ಸೊ ಇನ್ನು ಮುಂದುವರೆದಂತೆ ಈ ನಮೂನೆಯ ಗುಣಲಕ್ಷಣಗಳನ್ನು ಗಮನಿಸೋಣ ಮೊದಲನೆಯದಾಗಿ ನಮೂನೆಯು ಪ್ರಾತಿನಿಧಿಕವಾಗಿ ಇರಬೇಕು ನಮೂನೆಯ ಆಯ್ಕೆಯಲ್ಲಿ ಆ ಗುಂಪನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಗಳನ್ನೇ ಅಥವಾ ಸಮೂಹವನ್ನೇ ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಆ ನಮೂನೆ ಆಯ್ಕೆ ಸ್ಪಷ್ಟವಾಗಿರಬೇಕು ಹಾಗೂ ನಿರ್ದಿಷ್ಟವಾಗಿರಬೇಕು ಎಂಬುದಾಗಿ ನಾವು ಗಮನಿಸಬಹುದು ಇನ್ನು ಮುಂದುವರೆದಂತೆ ಇದು ಸೂಕ್ತ ಗಾತ್ರವನ್ನು ಹೊಂದಿರಬೇಕು ಹೊಂದಿರಬೇಕು ನಮೂನೆಯ ಆಯ್ಕೆ ಯಾವ ರೀತಿ ಇರಬೇಕಂದ್ರೆ ಅದು ವಿಶಾಲ ಗಾತ್ರವನ್ನು ಹೊಂದಿರಬಾರದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಗಾತ್ರವನ್ನು ಅದು ಹೊಂದಿರಬೇಕು ಎಂಬುದಾಗಿ ಹೇಳ್ತಾರೆ ಇದು ಯಾವುದೇ ಪಕ್ಷಪಾತ ಅಥವಾ ಪೂರ್ವಾಗ್ರಹದಿಂದ ಮುಕ್ತವಾಗಿರಬೇಕು ಇಲ್ಲಿ ಆ ನಮೂನೆ ಆಯ್ಕೆ ಪ್ರಕ್ರಿಯೆ ಹೇಗಿರಬೇಕು ಅಂದರೆ ಯಾವುದೇ ಪಕ್ಷಪಾತದಿಂದ ಅಥವಾ ಪಾರ್ಶಾಲಿಟಿ ಇರಬಾರ್ದು ಹಾಗೂ ಪೂರ್ವಾಗ್ರಹ ಪೀ ಪೀಡಿತವಾಗಿರಬಾರ್ದು ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಪೂರ್ವಾಗ್ರಹವಾಗಿರಬಾರ್ದು ಎಂಬುದಾಗಿ ಹೇಳ್ತಾರೆ ಇದು ಎಲ್ಲಗಳಿಂದ ಮುಕ್ತವಾಗಿರಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ವೈಜ್ಞಾನಿಕ ಆಧಾರದ ಮೇಲೆ ಹೊಂದಿ ಹೊಂದಿದ ಹಾಗೂ ನಂಬಲರ್ಹವಾಗಿರಬೇಕು ಎಂದು ಸಹ ಹೇಳ್ತಾರೆ ಇದು ನಮ್ ನಂಬಿಕೆಗೆ ಅರ್ಹವಾಗಿರಬೇಕು ಅಂತಹ ಒಂದು ನಮೂನೆಯನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ಇದು ನಮೂನೆ ಎಂಬುದು ದೋಷದಿಂದ ಮುಕ್ತವಾಗಿದ್ದು ಹಾಗೂ ಸ್ವತಂತ್ರವುಳ್ಳದಾಗಿರಬೇಕು ಎಂಬುದಾಗಿ ಹೇಳುವುದನ್ನು ನಾವು ಗಮನಿಸಬಹುದು ಇನ್ನು ಮುಂದುವರೆದಂತೆ ಈ ನಮೂನೆಯ ಆಯ್ಕೆಯ ಹಂತಗಳು ಹೇಗಿರಬೇಕು ಅಥವಾ ಹಂತಗಳು ಯಾವುವು ಎಂಬುದನ್ನು ಗಮನಿಸೋಣ ಇಲ್ಲಿ ಮೊದಲನೇದಾಗಿ ಮೊದಲನೇ ಹಂತ ನಮೂನೆಯ ಸಮಷ್ಟಿಯ ವ್ಯಾಖ್ಯಾನ ಅಥವಾ ಡಿಫೈನ್ ದಿ ಪಾಪ್ಯುಲೇಷನ್ ಇನ್ನು ಎರಡನೇ ಹಂತ ಪ್ರತಿಚಯನದ ಚೌಕಟ್ಟಿನ ಅಭಿವೃದ್ಧಿ ಅಥವಾ ನಮೂನೆಯ ಚೌಕಟ್ಟಿನ ಅಭಿವೃದ್ಧಿ ಇನ್ನು ಮೂರನೇ ಹಂತ ನಮೂನೆಯ ಗಾತ್ರದ ನಿರ್ಧಾರ ಇನ್ನು ನಾಲ್ಕನೇ ಹಂತ ನಮೂನೆಯ ತಂತ್ರ ಅಥವಾ ವಿಧಾನದ ಆಯ್ಕೆ ಸೊ ಇದಿಷ್ಟು ನಮೂನೆಯ ಹಂತಗಳಾಗಿವೆ ಸೊ ಇನ್ನು ಮುಂದುವರೆದಂತೆ ನಮೂನೆಯ ಪ್ರಕಾರಗಳು ಇಲ್ಲಿ ನಮೂನೆಯನ್ನು ಎರಡು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಮೊದಲನೆಯದು ಸಂಭವನೀಯ ನಮೂನೆ ಮತ್ತು ಅಸಂಭವನೀಯ ನಮೂನೆ ಪ್ರಬಬಿಲಿಟಿ ಸ್ಯಾಂಪ್ಲಿಂಗ್ ಮತ್ತು ನಾನ್ ಪ್ರಬಬಿಲಿಟಿ ಸ್ಯಾಂಪ್ಲಿಂಗ್ ಇಲ್ಲಿ ಸಂಭವನೀಯ ನಮೂನೆ ಎಂದರೆ ಇಲ್ಲಿ ಯಾವುದೇ ಒಂದು ಸಮುದಾಯದ ಪ್ರತಿ ಘಟಕವೂ ಆಯ್ಕೆಯಾಗುವ ಸಮಾನ ಸಾಧ್ಯತೆಯನ್ನು ಹೊಂದಿರುವಂತಹ ನಮೂನೆಗೆ ಸಂಭವನೀಯ ನಮೂನೆ ಎಂದು ಕರೆಯುವರು ಇಲ್ಲಿ ಈ ಸಂಭವನೀಯ ನಮೂನೆಯಲ್ಲಿ ಮತ್ತೆ ನಾವು ನಾಲ್ಕು ಪ್ರಕಾರಗಳನ್ನು ನಾವು ಕಾಣಬಹುದು ಅದರಲ್ಲಿ ಮೊದಲನೆಯದು ಸರಳ ಯಾದೃಚಿಕ ನಮೂನೆ ಅಥವಾ ಸರಳ ಯಾದೃಚಿಕ್ಕ ಪ್ರತಿಚಯನ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಒಂದು ಸಮಷ್ಟಿಯಿಂದ ಅದರ ಪ್ರತಿಯೊಂದು ನಮೂನೆಯ ಅಂಶವು ಆಯ್ಕೆಯಾಗುವ ಸಮಾನವಾದ ಅವಕಾಶವಿರುವಂತಹ ಸಂಭವನೀಯ ನಮೂನೆಯ ವಿಧಾನವೇ ಸರಳ ಯಾದೃಚಿಕ್ಕ ನಮೂನೆಯ ತಂತ್ರ ಎಂದು ನಾವಿಲ್ಲಿ ಹೇಳಬಹುದಾಗಿದೆ ಮುಖ್ಯವಾಗಿ ನಮೂನೆಯನ್ನು ಆಯ್ಕೆ ಮಾಡುವಂತಹ ವಿಧಾನ ಯಾವ ರೀತಿ ಅಂದರೆ ಲಾಟರಿ ಮೂಲಕ ನಾಣ್ಯ ಚಿಮ್ಮುವುದರ ಮೂಲಕ ಕಣ್ಣ ಮುಚ್ಚಾಲೆಗಳ ಮೂಲಕ ಇನ್ನು ಯಾದೃಚ್ಛಿಕ ಕೋಷ್ಟಕಗಳ ಮೂಲಕ ಆಯ್ಕೆ ಮಾಡುವಂಥದ್ದು ಇನ್ನು ಗಣಕಯಂತ್ರದ ಮೂಲಕ ಆಯ್ಕೆ ಮಾಡುವಂಥದ್ದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಹೆಚ್ಚಾಗಿ ಲಾಟರಿ ಮೂಲಕ ಆಯ್ಕೆ ಮಾಡುವುದನ್ನೇ ನಾವು ಹೆಚ್ಚು ಕಾಣಬಹುದಾಗಿದೆ ಇಲ್ಲಿ ಈ ತರನಾಗಿ ಮಾಡುವುದರಿಂದ ಹಣ ಮತ್ತು ವೇಳೆಯ ಒಂದು ಸದುಪಯೋಗ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ನಾವು ಕಾಣಬಹುದು ಇನ್ನು ಮುಂದುವರೆದಂತೆ ಕ್ರಮಬದ್ಧ ಅಥವಾ ವ್ಯವಸ್ಥಿತ ನಮೂನೆ ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ಇಲ್ಲಿ ನಮೂನೆಯ ಎಲ್ಲ ಸದಸ್ಯರನ್ನು ಅನುಕ್ರಮವಾಗಿ ನಿಲ್ಲಿಸಿ ನಿರ್ದಿಷ್ಟ ಸಂಖ್ಯೆಯ ಸ್ಥಾನದಿಂದ ಆರಂಭಗೊಂಡು ಪ್ರತಿ ಒಂದನೇ ಸ್ಥಾನದಲ್ಲಿರುವ ಸದಸ್ಯರ ಆಯ್ಕೆಗೆ ಕ್ರಮಬದ್ಧ ನಮೂನೆ ಎಂದು ಕರೆಯುವರು ಇಲ್ಲಿ ಉದಾಹರಣೆಗಾಗಿ ಮುನ್ನೂರು ಅಭ್ಯರ್ಥಿಗಳಲ್ಲಿ ನಾವು ಐವತ್ತು ಜನರನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ ಇಲ್ಲಿ ಐದರಿಂದ ಆರಂಭಗೊಂಡಂತಹ ಪ್ರತಿ ಐದನೇ ವ್ಯಕ್ತಿಯನ್ನು ಐದು ಅಥವಾ ಹತ್ತನೇ ವ್ಯಕ್ತಿ ಹೀಗೆ ಐದು ಹತ್ತು ಹದಿನೈದು ಇಪ್ಪತ್ತು ಹೀಗೆ ಆಯ್ಕೆ ಮಾಡುತ್ತಾ ಹೋಗುವುದನ್ನೇ ನಾವು ಇಲ್ಲಿ ವ್ಯವಸ್ಥಿತ ನಮೂನೆ ಅಥವಾ ಕ್ರಮಬದ್ಧ ನಮೂನೆ ಎಂದು ನಾವು ಹೇಳಬಹುದಾಗಿದೆ ಈ ವಿಧಾನವು ಅತ್ಯಂತ ಸುಲಭವೂ ಹಾಗೂ ಸರಳವಾಗಿರತಕ್ಕಂಥ ವಿಧಾನವಾಗಿದೆ ಇದು ಅತ್ಯಂತ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುವುದನ್ನು ನಾವು ಗಮನಿಸಬಹುದು ಇದು ಕಂಪೇರ್ ಟು ಮೊದಲನೇ ನಮೂನೆ ನಮೂನೆಯಾಗಿರತಕ್ಕಂಥ ಸರಳ ಯಾದ ಸಿಕ್ಕ ವಿಧಾನಕ್ಕೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ವೆಚ್ಚದಾಯಕವಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ ಇನ್ನು ಮುಂದುವರೆದಂತೆ ವಿಭಜಿತ ಅಥವಾ ವರ್ಗೀಕೃತ ಅಥವಾ ಶ್ರೇಣೀಕೃತ ನಮೂನೆ ಎಂದು ನಮೂನೆ ಇಲ್ಲಿ ಇದನ್ನು ಸ್ಟ್ಯಾಟಿಫೈಡ್ ಸ್ಯಾಂಪ್ಲಿಂಗ್ ಎಂದು ಸಹ ಕರೀತಾರೆ ಇಲ್ಲಿ ಮುಖ್ಯವಾಗಿ ಒಂದು ಸಮೂಹವನ್ನು ವಿವಿಧ ಗುಂಪುಗಳಾಗಿ ಅಥವಾ ಸಣ್ಣ ಗುಂಪುಗಳಾಗಿ ಅಥವಾ ಶ್ರೇಣಿಗಳಾಗಿ ವಿಂಗಡಿಸಿ ಆ ಒಂದು ಸಣ್ಣ ಗುಂಪಿನಿಂದ ನಮೂನೆಯನ್ನು ಆಯ್ದುಕೊಳ್ಳುವ ಕ್ರಮಕ್ಕೆ ಅಥವಾ ಅಂತಹ ಕ್ರಮವೇ ಇಲ್ಲಿ ವರ್ಗೀಕೃತ ಪ್ರತಿಚಯನ ಅಥವಾ ವರ್ಗೀಕೃತ ನಮೂನೆ ಎಂದು ನಾವು ಹೇಳಬಹುದಾಗಿದೆ ಇಲ್ಲಿ ಅತಿ ಹೆಚ್ಚು ಪ್ರಾತಿನಿಧಿಕವಾಗಿರುವುದನ್ನು ನಾವು ಗಮನಿಸಬಹುದು ಇನ್ನು ಇದು ಹೆಚ್ಚು ವೈಜ್ಞಾನಿಕ ಮತ್ತು ಉತ್ತಮ ಫಲಿತಾಂಶವನ್ನು ನೀಡುವುದನ್ನು ನಾವು ಗಮನಿಸಬಹುದಾಗಿದೆ ಇದು ವೇಳೆ ಹಾಗೂ ಹಣವನ್ನು ಅತಿ ಹೆಚ್ಚು ವ್ಯಪಯ ವ್ಯಯವಾಗುವುದನ್ನು ತಡೆಯಲು ಸಹಾಯಕಾರಿಯಾಗಿದೆ ಇದು ಒಂದು ಚಲಕಗಳನ್ನು ಗುರುತಿಸಲು ಹೆಚ್ಚು ಸಹಾಯಕವಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ ಇನ್ನು ಮುಂದುವರಿದಂತೆ ಗುಚ್ಛ ಅಥವಾ ಬಹುಹಂತ ನಮೂನೆ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಒಂದು ಸಮುದಾಯವನ್ನು ಏಕರೂಪದ ಗುಚ್ಛ ಅಥವಾ ಗುಂಪುಗಳಾಗಿ ವಿಭಜಿಸಿ ಗುಂಪುಗಳನ್ನು ಸರಳ ಯಾದೃಚ್ಛಿಕ ವಿಧಾನದಲ್ಲಿ ಆಯ್ಕೆ ಮಾಡುವ ವಿಧಾನಕ್ಕೆ ಗುಚ್ಛ ನಮೂನೆ ಎಂದು ಕರೆಯುವರು ಉದಾಹರಣೆಯಾಗಿ ಒಂದು ದೇಶದಲ್ಲಿನ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿಯಲು ಅಥವಾ ಆರ್ಥಿಕ ಸ್ಥಿತಿಗತಿಯನ್ನು ತಿಳಿಯಲು ರಾಜ್ಯಗಳನ್ನು ಜಿಲ್ಲೆಗಳಾಗಿ ವಿಭಜಿಸಿ ಕೆಲವು ಜಿಲ್ಲೆಗಳನ್ನು ಯಾದೃಚ್ಛಿಕ ವಿಧಾನದಿಂದ ಆಯ್ಕೆ ಮಾಡುವುದನ್ನೇ ನಾವು ಇಲ್ಲಿ ಗುಚ್ಛ ನಮೂನೆ ಎಂದು ಕರೆಯಬಹುದು ಅಥವಾ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಎಂದು ಹೇಳಬಹುದು ಇಲ್ಲಿ ಮುಖ್ಯವಾಗಿ ಸಮುದಾಯವು ಸಮುದಾಯ ತುಂಬ ದೊಡ್ಡದಿದ್ದಾಗ ಭೌಗೋಳಿಕವಾಗಿ ಅದು ದೂರ ದೂರ ಹರಡಿಕೊಂಡಿದ್ದಾಗ ಮತ್ತು ಸಮುದಾಯದ ಸದಸ್ಯರ ಪಟ್ಟಿ ದೊರೆಯದಿದ್ದಾಗ ದೊರೆಯದಿದ್ದಂಥ ಸಂದರ್ಭದಲ್ಲಿ ಇಂತಹ ಈ ನಮೂನೆಯನ್ನು ಅಥವಾ ಗುಚ್ಚ ನಮೂನೆಯನ್ನು ಅಥವಾ ಬಹುಹಂತ ನಮೂನೆಯನ್ನು ಅಳವಡಿಸಿಕೊಳ್ಳುವುದು ಸೂಕ್ತ ಎಂಬುದಾಗಿ ಕಾಣಬಹುದು ಸೂಕ್ತ ಎಂಬುದನ್ನು ನಾವು ಕಾಣಬಹುದಾಗಿದೆ ಇನ್ನು ಮುಂದುವರಿದಂತೆ ಸಮೂಹವು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಇದು ಹೆಚ್ಚು ಸೂಕ್ತವಾಗಿರತಕ್ಕಂತಹ ಹಾಗೂ ಅನುಕೂಲವಾಗಿರುವಂತಹ ಒಂದು ವ್ಯವಸ್ಥೆ ಎಂದು ನಾವು ಹೇಳಬಹುದು ಇನ್ನು ಇತರೆ ವಿಧಾನಗಳಿಗೆ ಅಥವಾ ಇತರೆ ನಮೂನೆಗಳಿಗೆ ಹೋಲಿಸಿದಾಗ ಇದು ಹೆಚ್ಚು ವೆಚ್ಚವನ್ನು ಮಾಡುವಂಥದ್ದಲ್ಲ ಇದು ಬಹಳ ಕಡಿಮೆ ವೆಚ್ಚವನ್ನು ಮಾಡುವಂಥ ಒಂದು ವ್ಯವಸ್ಥೆ ಅಂತ ನಾವು ಹೇಳಬಹುದು ಇನ್ನು ನಮೂನೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಸಮಯವನ್ನು ಸಹ ಇದು ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ಗಮನಿಸಬಹುದಾಗಿದೆ ಇನ್ನು ಮುಂದುವರೆದಂತೆ ಸಂಭವನೀಯ ನಮೂನೆ ಅಥವಾ ಅಸಂಭವನೀಯ ಪ್ರತಿಚಯನ ನಾನ್ ಪ್ರಬಬಿಲಿಟಿ ಸ್ಯಾಂಪ್ಲಿಂಗ್ ಇನ್ನು ಇಲ್ಲಿ ಸಮುದಾಯದಲ್ಲಿನ ಕೆಲವು ಘಟಕಗಳು ಆಯ್ಕೆಯಾಗುವ ಸಮಾನ ಸಾಧ್ಯತೆಗಳನ್ನು ಹೊಂದಿಲ್ಲದ ನಮೂನೆಯನ್ನು ಅಸಂಭವನೀಯ ಅಥವಾ ಸಂಭವ್ಯರಹಿತ ನಮೂನೆ ಎಂದು ಕರೆಯಬಹುದು ಇನ್ನು ಇದನ್ನು ಕೆಲವೊಂದು ಅವಧಿಗಳಲ್ಲಿ ಬಳಕೆ ಮಾಡಲು ಸೂಕ್ತವಾಗಿರುವಂತಹದ್ದು ಅದು ಮುಖ್ಯವಾಗಿ ನಮೂನೆಯ ಚೌಕಟ್ಟು ಅಪೂರ್ಣವಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಆಯ್ಕೆ ಮಾಡಬಹುದು ಅಥವಾ ಇದನ್ನು ಬಳಕೆ ಮಾಡಿಕೊಳ್ಳಬಹುದು ಇನ್ನು ನಮೂನೆಯ ಗಾತ್ರ ಚಿಕ್ಕದಿದ್ದಾಗ ಅಥವಾ ಚಿಕ್ಕದಿದ್ದಂಥ ಸಂದರ್ಭದಲ್ಲಿ ಇದನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇನ್ನು ಕ್ಷೇತ್ರ ಕಾರ್ಯವನ್ನು ಬಹುಬೇಗನೆ ಮುಗಿಸಬೇಕಿದ್ದಂಥ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡಬಹುದು ಇನ್ನು ಪ್ರಶ್ನಾವಳಿಯ ಪೂರ್ವ ಪರೀಕ್ಷೆ ನಡೆಸಲು ಸಹ ಅಥವಾ ನಡೆಸಬೇಕಾದಾಗ ಇದನ್ನು ಬಳಕೆ ಮಾಡಲು ಸಹ ಇದು ಸಹ ಹೆಚ್ಚು ಸೂಕ್ತವಾಗಿರುವಂತಹದ್ದಾಗಿದೆ ಈ ಅಸಂಭವನೀಯ ಪ್ರತಿಚಯನ ಅಥವಾ ಅಸಂಭವನೀಯ ನಮೂನೆಯಲ್ಲಿ ನಾಲ್ಕು ಪ್ರಕಾರಗಳನ್ನು ಕಾಣಬಹುದು ಅದರಲ್ಲಿ ಮೊದಲನೆಯದು ಅನುಕೂಲಕರ ನಮೂನೆ ಅಥವಾ ಅನುಕೂಲಕರ ಪ್ರತಿಚಯನ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಇಲ್ಲಿ ಮುಖ್ಯವಾಗಿ ಸಂಶೋಧಕನು ತನಗೆ ಅನುಕೂಲಕರವಾಗಿರುವ ಅಂಶವನ್ನು ಆಧರಿಸಿ ಸಮಷ್ಟಿಯಿಂದ ನಮೂನೆಯನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅನು ಅನುಕೂಲಕರ ಪ್ರತಿಚಯನ ಅಥವಾ ಅನುಕೂಲಕರ ನಮೂನೆ ಎಂದು ಕರೆಯುವರು ಇಲ್ಲಿ ಮುಖ್ಯವಾಗಿ ಸಂಶೋಧಕನು ತನಗೆ ಗೋಚರಿಸುವ ಅಥವಾ ಸುಲಭವಾಗಿ ಲಭ್ಯ ಇರುವ ಮೂಲಗಳನ್ನೇ ನಮೂನೆಯನ್ನಾಗಿ ಬಳಸುವ ವಿಧಾನಕ್ಕೆ ಅನುಕೂಲಕರ ನಮೂನೆ ಎಂದು ಕರೆಯುವುದನ್ನು ನಾವು ಗಮನಿಸಬಹುದು ಇನ್ನು ಈ ಅನುಕೂಲಕರ ನಮೂನೆಯನ್ನು ವಿಭಿನ್ನ ಹೆಸರುಗಳಿಂದ ಕರೆಯುವುದನ್ನು ನಾವು ಗಮನಿಸಬಹುದು ಮೊದಲನೆಯದಾಗಿ ಆಕಸ್ಮಿಕ ಪ್ರತಿಚಯನ ಅಥವಾ ಆಕಸ್ಮಿಕ ನಮೂನೆ ಪ್ರಾಸಂಗಿಕ ನಮೂನೆ ಅಥವಾ ತತಕ್ಷಣ ನಮೂನೆ ಎಂಬುದಾಗಿ ಹೀಗೆ ಮೂರು ಪ್ರಕಾರಗಳಲ್ಲಿ ಅಥವಾ ಮೂರು ಹೆಸರುಗಳಲ್ಲಿ ಕರೆಯುವುದನ್ನು ನಾವು ಗಮನಿಸಬಹುದಾಗಿದೆ ಇನ್ನು ಇದು ಹೆಚ್ಚು ಗುಣಾತ್ಮಕ ಹಾಗೂ ಪರಿಣಾತ್ಮಕ ಸಂಶೋಧನೆ ಬಳಕೆಯಾಗುತ್ತದೆ ಇನ್ನು ಪ್ರಾಯೋಗಿಕವಾಗಿ ಅಥವಾ ಪ್ರಾಯೋಗಿಕ ಮುಂಚಿನ ಹಂತವಾಗಿ ಬಳಕೆ ಮಾಡುವುದನ್ನು ಸಹ ನಾವು ಉದ್ದೇಶಪೂರಕ ಪ್ರತಿಚಯನ ಅಥವಾ ಉದ್ದೇಶಪೂರ್ವಕ ನಮೂನೆ ಜಡ್ಜ್ಮೆಂಟಲ್ ಸ್ಯಾಂಪ್ಲಿಂಗ್ ಇಲ್ಲಿ ನಮೂನೆಯ ಘಟಕಗಳನ್ನು ಸಂಶೋಧಕ ಉದ್ದೇಶಪೂರ್ವಕವಾಗಿ ಪೂರ್ವ ನಿರ್ಧರಿತ ಮಾನದಂಡಗಳ ಆಧಾರದ ಮೇಲೆ ಆಯ್ಕೆ ಮಾಡುವ ವಿಧಾನವನ್ನೇ ಉದ್ದೇಶಪೂರ್ವಕ ನಮೂನೆ ಎಂದು ಕರೆಯುವರು ಅಥವಾ ಸಂಶೋಧಕರು ಸಮುದಾಯದಲ್ಲಿ ಆಯ್ದ ಸದಸ್ಯರನ್ನು ನೇರವಾಗಿ ಪ್ರತಿದರ್ಶಿಯಾಗಿ ಆಯ್ಕೆ ಮಾಡುವ ವಿಧಾನವನ್ನೇ ಉದ್ದೇಶಪೂರಕ ನಮೂನೆ ಎಂದು ಕರೆಯುವರು ಇಲ್ಲಿ ಮುಖ್ಯವಾಗಿ ಈ ವಿಧದ ಪ್ರತಿಚಯನವನ್ನು ಅಥವಾ ಈ ವಿಧದ ನಮೂನೆಯನ್ನು ಸಂಶೋಧಕ ಕೆಲವು ತಜ್ಞರ ತೀರ್ಮಾನಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುವುದರಿಂದ ಇದನ್ನು ತೀರ್ಮಾನ ಅಥವಾ ಜಡ್ಜ್ಮೆಂಟಲ್ ಸ್ಯಾಂಪ್ಲಿಂಗ್ ಅಥವಾ ಜಡ್ಜ್ಮೆಂಟಲ್ ನಮೂನೆ ಎಂದು ಕರೆಯುವುದನ್ನು ಸಹ ನಾವು ಗಮನಿಸಬಹುದಾಗಿದೆ ಇದು ಹೆಚ್ಚು ಬಹಳ ಉಪಯುಕ್ತಕರ ಹಾಗೂ ಅನುಕೂಲಕರ ಹೆಚ್ಚು ಕಡಿಮೆ ಖರ್ಚನ್ನು ಹೊಂದಿರುವಂಥದ್ದು ಸಹ ನಾವು ಗಮನಿಸಬಹುದು ಇದು ಚಿಕ್ಕ ಸಮುದಾಯಗಳಲ್ಲಿ ಹೆಚ್ಚು ಸೂಕ್ತವಾಗಿರುವಂಥದ್ದನ್ನು ಸಹ ನಾವು ಗಮನಿಸಬಹುದಾಗಿದೆ ಇನ್ನು ವ್ಯಕ್ತಿ ಅಧ್ಯಯನದಂತಹ ಸಂದರ್ಭದಲ್ಲಿ ಇದು ಹೆಚ್ಚು ಉಪಯುಕ್ತವಾಗಿರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ ಇನ್ನು ಮುಂದುವರೆದಂತೆ ಪಾಲು ಪ್ರತಿಚಯನ ಅಥವಾ ಭಾಗ ಪ್ರತಿಚಯನ ಅಥವಾ ಪೋಟಾಸ್ ಸ್ಯಾಂಪ್ಲಿಂಗ್ ಇಲ್ಲಿ ಶ್ರೇಣೀಕೃತ ಪ್ರತಿಚಯನದಂತೆ ಸಮುದಾಯವನ್ನು ಉಪಘಟಕಗಳಾಗಿ ವಿಭಜಿಸಿ ಪ್ರತಿ ಘಟಕದಿಂದ ನಿರ್ದಿಷ್ಟ ಸಂಖ್ಯೆಯ ಸದಸ್ಯರನ್ನು ಯಾದೃಚ್ಛಿಕವಲ್ಲದ ವಿಧಾನದ ಮೂಲಕ ಆಯ್ಕೆ ಮಾಡುವುದನ್ನೇ ಪಾಲು ನಮೂನೆ ಎಂದು ಕರೆಯುತ್ತಾರೆ ಇನ್ನೂ ಸರಳವಾಗಿ ಹೇಳುವುದಾದರೆ ಪ್ರತಿಚೆ ಅಥವಾ ನಮೂನೆಯ ಘಟಕವನ್ನು ಕೆಲವು ಮಾನದಂಡಗಳ ಮಾನದಂಡಗಳಾಗಿರುವಂತಹ ಲಿಂಗ ವಯಸ್ಸು ಸಾಮಾಜಿಕ ವರ್ಗ ಮುಂತಾದ ವರ್ಗಗಳ ಆಧಾರದ ಮೇಲೆ ನಮೂನೆಯನ್ನು ಆಯ್ಕೆ ಮಾಡುವುದೇ ಅಥವಾ ಮಾಡುವುದೇ ಒಂದು ಈ ಭಾಗ ನಮೂನೆ ಅಥವಾ ಪಾಲು ನಮೂನೆಯ ಒಂದು ರೂಪವಾಗಿದ್ದನ್ನು ನಾವು ಗಮನಿಸಬಹುದು ಇಲ್ಲಿ ಮುಖ್ಯವಾಗಿ ಪ್ರತಿಯೊಂದು ಭಾಗದಿಂದ ಸಂಶೋಧಕನು ಪ್ರತಿಚಯನ ಘಟಕವನ್ನು ಯಾದೃಚ್ಛಿಕವಾಗಿ ಅಲ್ಲದೆ ಪ್ರತಿಯೊಂದು ಭಾಗದಿಂದ ಅಥವಾ ಗುಂಪಿನಿಂದ ನಿರ್ದಿಷ್ಟ ಪ್ರಮಾಣದ ಆಯ್ಕೆ ಮಾಡಿಕೊಳ್ಳುತ್ತಾನೆ ಇದು ಹೆಚ್ಚು ಸಂಭವನೀಯ ಪ್ರತಿಚಯನಕ್ಕಿಂತ ಇದರ ಖರ್ಚು ಆಗಿರುವುದನ್ನು ನಾವು ಗಮನಿಸಬಹುದು ಇನ್ನು ಪ್ರತಿಚಯನಕ್ಕೆ ಸಮಷ್ಟಿಯ ಸಮಗ್ರ ಪಟ್ಟಿ ಅವಶ್ಯಕತೆ ಇರುವುದಿಲ್ಲ ಇನ್ನು ಈ ಪ್ರತಿಚಯನ ವಿಧಾನದಲ್ಲಿ ಕ್ಷೇತ್ರ ಕಾರ್ಯವನ್ನು ಸುಲಭವಾಗಿ ಸಂಘಟಿಸಬಹುದು ಮತ್ತು ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಅಗತ್ಯ ಇರುವುದಿಲ್ಲ ಎಂಬುದನ್ನು ನಾವು ಗಮನಿಸಬಹುದಾಗಿರುತ್ತದೆ ಂತೆ ಮಂಜುಗೋಲ್ಲು ನಮೂನೆ ಅಥವಾ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇಲ್ಲಿ ಓರ್ವ ಸದಸ್ಯರನ್ನು ಮಾತ್ರ ಆಯ್ಕೆ ಮಾಡಿ ಅದರ ಮೂಲಕ ಅದೇ ಗುಂಪಿನ ಇತರ ಸದಸ್ಯರನ್ನು ನಮೂನೆಗೆ ಆಯ್ಕೆ ಮಾಡುವ ವಿಧಾನವನ್ನೇ ಮಂಜುಗೋಲು ನಮೂನೆ ಎಂದು ಕರೆಯಬಹುದು ಇನ್ನು ಇದನ್ನು ಸರಪಳಿ ನಮೂನೆ ಸಂಪರ್ಕ ನಮೂನೆ ಅಥವಾ ಚೈನ್ ಸ್ಯಾಂಪ್ಲಿಂಗ್ ಅಥವಾ ರೆಫರಲ್ ಸ್ಯಾಂಪ್ಲಿಂಗ್ ಎಂಬುದಾಗಿ ಕರೆಯುವುದನ್ನು ಸಹ ನಾವು ಗಮನಿಸಬಹುದಾಗಿದೆ ಇದು ಹೆಚ್ಚು ಅತ್ಯಂತ ಪ್ರಾತಿನಿಧಿಕವಾಗಿರುವುದನ್ನು ನಾವು ಗಮನಿಸಬಹುದು ಇದು ಸಮಷ್ಟಿಯ ಪರಿಕಲ್ಪನೆಯೇ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಹೆಚ್ಚು ಉಪಯೋಗವಾಗುವುದನ್ನು ನಾವು ಕಾಣಬಹುದು ಹಾಗೂ ಉಪಯೋಗ ಮಾಡಬಹುದಾಗಿದೆ ಇಲ್ಲಿ ನಾವು ಸಮಷ್ಟಿಯ ಕುರಿತು ಸರಿಯಾದ ಪರಿಕಲ್ಪನೆ ಇಲ್ಲದಿದ್ದಾಗ ಸಂಶೋಧಕನು ತನ್ನ ಮಾನದಂಡಗಳನ್ನು ಗುಣಗಳನ್ನು ಮತ್ತು ಉದ್ದೇಶಗಳನ್ನು ಹೋಲುವ ಘಟಕವನ್ನು ಸಂಪರ್ಕಿಸಿದಾಗ ಆ ಸಂಪರ್ಕಿತ ಸದಸ್ಯ ಅಥವಾ ಘಟಕವು ತನ್ನನ್ನು ಹೋಲುವ ಇತರೆ ಘಟಕವನ್ನು ಶಿಫಾರಸ್ತು ಮಾಡಿದಾಗ ಸಂಶೋಧಕನು ಆ ಘಟಕವನ್ನು ಪರಿಗಣಿಸುತ್ತಾ ಸಾಗುವ ತಂತ್ರವನ್ನೇ ನಾವು ಇಲ್ಲಿ ಸಂಪರ್ಕ ಅಥವಾ ಸರಣಿ ಪ್ರತಿಚಯನ ಅಥವಾ ಸರಣಿ ನಮೂನೆ ಎಂಬುದನ್ನಾಗಿ ಕಾಣಬಹುದಾಗಿದೆ ಮುಂದುವರೆದಂತೆ ನಮೂನೆಯ ದೋಷ ಅಥವಾ ಸ್ಯಾಂಪ್ಲಿಂಗ್ ಎರರ್ಸ್ ಸಂಶೋಧನೆಯಲ್ಲಿ ಸಂಶೋಧಕರು ಪ್ರತಿಚಯನವನ್ನು ಆಯ್ಕೆ ಅಥವಾ ಆಯ್ದುಕೊಳ್ಳುವಾಗ ಆಗುವ ದೋಷಗಳನ್ನು ಪ್ರತಿಚಯನ ದೋಷ ಅಥವಾ ನಮೂನೆಯ ದೋಷ ಎನ್ನುವರು ಅಥವಾ ನಮೂನೆಯ ಆಯ್ಕೆ ಮಾಡಿದಾಗ ಅದು ಸಮಸ್ಯೆಯನ್ನು ಯಥಾವತ್ತಾಗಿ ಪೂರ್ಣ ರೀತಿಯಲ್ಲಿ ಪ್ರತಿನಿಧಿಸಲು ಸಾಧ್ಯವಿಲ್ಲ ಇದರಿಂದ ಉಂಟಾಗುವಂತಹ ದೋಷವನ್ನು ನಾವು ನಮೂನೆಯ ದೋಷ ಎಂದು ಕರೆಯಬಹುದು ಇನ್ನು ಇದನ್ನು ಇನಿಂದ ಸೂಚಿಸಲಾಗುತ್ತದೆ ಇಲ್ಲಿ ನಮೂನೆಯ ದೋಷವು ಸಂಶೋಧನಾ ವಿನ್ಯಾಸದಲ್ಲಿ ಎರಡು ಕಾರಣಗಳಿಂದ ಕಂಡುಬರುವುದು ಒಂದು ಆಯ್ಕೆಯಲ್ಲಿನ ಪಕ್ಷಪಾತ ಮತ್ತು ಯಾದೃಚ್ಛಿಕ ಪ್ರತಿಚಯನ ಇಲ್ಲಿ ಮುಖ್ಯವಾಗಿ ಆಯ್ಕೆಯಲ್ಲಿನ ಪಕ್ಷಪಾತ ಪ್ರತಿಚಯನವನ್ನು ಆಯ್ಕೆ ಮಾಡುವಲ್ಲಿನ ಪೂರ್ವಾಗ್ರಹ ಪೀಡಿತ ಭಾವನೆಯು ಪಕ್ಷಪಾತವನ್ನು ಉಂಟು ಮಾಡಿ ಇದರಿಂದ ಫಲಿತಾಂಶದಲ್ಲಿ ದೋಷವಾಗುವುದನ್ನು ಅಥವಾ ದೋಷ ಕಂಡುಬರುವುದನ್ನು ನಾವು ಗಮನಿಸಬಹುದಾಗಿದೆ ಇನ್ನು ಯಾದೃಚಿಕ ಪ್ರತಿಚಯನ ಅಥವಾ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಎರರ್ ಇಲ್ಲಿ ಮುಖ್ಯವಾಗಿ ಪ್ರತಿಚಯನವನ್ನು ಯಾದೃಚಿಕವಾಗಿ ಆಯ್ಕೆ ಮಾಡಿದ ಫಲವಾಗಿ ಫಲಿತಾಂಶದಲ್ಲಿನ ಯಾದೃಿಕ ಏರುಪೇರು ಆಗುವುದನ್ನು ಯಾದ್ರಿ ಫಲಿತಾಂಶ ಅಥವಾ ಯಾದೃಿಕ ನಮೂನೆಯ ದೋಷ ಎಂಬುದಾಗಿ ನಾವು ಕಾಣಬಹುದಾಗಿದೆ ಸ್ನೇಹಿತರೆ ಇದಿಷ್ಟು ನಮೂನೆಯ ಸುವಿವರವಾಗಿರುವಂಥದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು